ಜೂನ್ ಎರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಒಂದು ಕೊರಿಂತ ಎರಡು ಎರಡು ದೇವರಿಗೆ ಪ್ರತಿಷ್ಠಿಸಿಕೊಂಡವರಲ್ಲಿ ನಾವು ಗಮನಿಸುವ ಸಂಗತಿ ಏನೆಂದರೆ ಈ ಸುವಾರ್ತೆಯನ್ನಲ್ಲದೆ ಬೇರೆ ಧೈರ್ಯಗಳ ಬಗ್ಗೆ ವಿಷಯಗಳ ಬಗ್ಗೆ ತಮ್ಮ ಸಮಯ ಮತ್ತು ತಲಾಂತನ್ನು ವಿನಿಯೋಗಿಸುವುದನ್ನು ಬೇರೆ ಯಾವ ವಿಷಯವಾಗಲಿ ಅಥವಾ ಆ ವಿಷಯಗಳು ಎಷ್ಟೇ ಕುತೂಹಲಕಾರಿಯಾಗಿದ್ದರೂ ಅವುಗಳಿಗೆ ಆದ್ಯತೆ ಕೊಡದೆ ತಮಗಿರುವ ಸಮಯ ಮತ್ತು ಸಾಮರ್ಥ್ಯವನ್ನು ಸುವಾರ್ಥ ಸೇವೆಗೆ ಉಪಯೋಗಿಸಬೇಕೆಂದು ಸಲಹೆ ಕೊಡುತ್ತೇನೆ ಯಾಕೆಂದರೆ ನಮಗೆ ದೇವರು ದಯ ಪಾಲಿಸುವ ಮುಂದಣ ಜೀವನದಲ್ಲಿ ಎಲ್ಲ ಜ್ಞಾನ ವಿಷಯಗಳು ನಮ್ಮದಾಗುತ್ತವೆ ಬೇರೆ ವಿಷಯಗಳಿಗೆ ಗಮನ ಕೊಡುವುದನ್ನು ತಪ್ಪಿಸುವ ಅವಕಾಶ ಅವರಿಗಿದ್ದರೂ ಅದನ್ನು ಗಣನೆಗೆ ತಾರದೆ ಮುಂದುವರಿಯುವವರು ಬಹುಬೇಗ ಸತ್ಯ ಸುವಾರ್ತೆಯನ್ನು ಸಾರುವ ಕಾರ್ಯದಿಂದ ತಪ್ಪುವವರು ಅಥವಾ ಈ ವಿಷಯಗಳು ಅವರ ನಡೆಯುವ ಮಾರ್ಗದಲ್ಲಿ ಅಡ್ಡಿಯಾಗಿ ದೇವರ ರಾಜ್ಯವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ